ನಮ್ಮ ಜೊತೆಗೆ ಪ್ರಥಮ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ ನಟ ಪ್ರಥಮ್ ಪ್ರಥಮ್ ವೆಲ್ಕಮ್ ಸರ್ ನಮಸ್ತೆ ಸರ್ ಪ್ರಥಮ್ ಇವತ್ತು ನೋಡಿ ಕನ್ನಡದ ಮೇಲೆ ಯಾವ ರೀತಿ ದಬ್ಬಾಳಿಕೆ ಆಗ್ತಾ ಇದೆ ಅಂತ ನೀವು ಮೊದಲಿನಿಂದಲೂ ಕೂಡ ನೋಡ್ಕೊಂಡು ಬಂದಿದ್ರಿ ಇವತ್ತು ಕೂಡ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಇದು ಮತ್ತೆ ಮತ್ತೆ ಈ ರೀತಿ ಪುನರಾವರ್ತನೆ ಆಗಬಾರದು ಅನ್ನೋದನ್ನ ನಾವು ಈಗ ಇಲ್ಲಿ ಮಾತಾಡ್ತಾ ಇದೀವಿ ಸ್ಟುಡಿಯೋದಲ್ಲಿ ಯಾಕಂದ್ರೆ ನಾವು ಹಿಂಗೆ ಇದ್ರೆ ಪದೇ ಪದೇ ನಮ್ಮ ಮೇಲೆ ದಬ್ಬಾಳಿಕೆ ಆಗ್ತಾ ಇರುವಂತದ್ದು ಬೇರೆ ಬೇರೆ ಭಾಷೆಗಳಿಂದ ನಡೀತಾ ಇದೆ ಅದರಲ್ಲೂ ಕೂಡ ಹಿಂದಿ ಹೇರಿಕೆ ಮಾಡುವುದಕ್ಕೆ ಪದೇ ಪದೇ ಪ್ರಯತ್ನ ಪಡ್ತಾ ಇದ್ರೆ ಇದು ಶಾಶ್ವತವಾಗಿ ನಿಂತು ಬಿಡಬೇಕು ಅನ್ನೋದು ನಮ್ಮ ಚರ್ಚೆ ಆಗ್ತಾ ಇದೆ ಇವತ್ತು ನೀವೇನಂತೀರಿ ಹೌದು ಸರ್ ಇಂತದ ಮತ್ತೆ ಆಗಬಾರದು ಅನ್ನೋದೇ ನಮಗೂ ಆಸೆ ಅದಕ್ಕೆ ಬಿಫೋರ್ ನಾವು ಒಂದಷ್ಟು ನಮ್ಮಲ್ಲಿ ಪ್ರಿಪರೇಷನ್ ಮಾಡ್ಕೋಬೇಕು ಸರ್ ನಮ್ಮಲ್ಲಿ ಒಂದಷ್ಟು ಸ್ಟೆಪ್ ಇದೆ ಮೊದಲು ಅದನ್ನ ರೆಡಿ ಮಾಡ್ಕೋಬೇಕು ಏನು ಅಂದ್ರೆ ನಾವು ನಮ್ಮ ಜನರೇಷನ್ ನೆಕ್ಸ್ಟ್ ಜನರೇಷನ್ ಬಗ್ಗೆ ನಮ್ಮ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಒಂಚೂರು ಮಾಹಿತಿ ಕೊಡಬೇಕು ನಾವು ನಾವು ಹೇಳ್ಕೊಡ್ತಾ ಇಲ್ಲ ಸರ್ ಅದೇ ಆಗ್ತಾ ಇದೆ ಈಗ ಎಲ್ಲರೂ ಕ್ಲಬ್ ಗೋರಿ ಬರೀ ಇಂಗ್ಲಿಷ್ ಮತ್ತೆ ಸಾರಿ ಇಂಗ್ಲಿಷ್ ಮತ್ತೆ ಹಿಂದಿ ಸಾಂಗ್ಸ್ ಆಗ್ತಾರೆ ಸೊ ಅದು ನಮ್ಗೆ ಎಫೆಕ್ಟ್ ಆಗ್ತಾ ಇದೆ ಫಸ್ಟ್ ಥಿಂಗ್ ನಾವು ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ನೆಕ್ಸ್ಟ್ ಜನರೇಷನ್ ಹೇಳ್ಕೊಟ್ಬಿಟ್ರೆ ನಮ್ಮ ಕನ್ನಡದ ಪರ ಈಗಿನ ನೆಕ್ಸ್ಟ್ ಜನರೇಷನ್ ಧ್ವನಿ ಇರ್ತದೆ ಈಗ ಏತುತ್ತಾ ಇಲ್ಲದ ಕಾರಣ ನಾವೇ ಪ್ರತಿ ಸಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಾಗ್ತಾ ಇದೆ ಇದು ದುರ್ವಿಧಿ ದುರ್ದೈವ ಮೊದಲನೇದು ಎರಡನೇದು ಇವರು ಹಿಂದಿಯವರು ಯಾಕೆ ಹೀಗ್ ಮಾಡ್ತಾ ಇದ್ ನನಗೆ ಬಹಳ ಬೇಸರ ಆಗ್ತದೆ ಯಾಕೆಂದ್ರೆ ಲಾಸ್ಟ್ 30 ಇಯರ್ಸ್ ಇಂದ ಅವರು ಕೂಡ ಇಂಡಸ್ಟ್ರಿಲಿ ದುಡ್ಡು ಮಾಡಿರ್ತಾರೆ ರೂಲ್ ಮಾಡಿರ್ತಾರೆ ಆಳಿರ್ತಾರೆ ಹೆಸರು ಮಾಡ್ಕೊಂಡಿರ್ತಾರೆ ಈಗ ಅದೇ ಜಾಗದಲ್ಲಿ ಯಾರು ದಕ್ಷಿಣ ಭಾರತದವ್ರು ಬಂದು ಕೂತ್ಕೊಂಡ್ರು ಆಬ್ವಿಯಸ್ಲಿ ಅವ್ರು ಕರೆಕ್ಟ್ ಆಗುತ್ತಲ್ವಾ ಅದಕ್ಕೆ ಅವ್ರ ಪಾಪ ಏನೇನೋ ಮಾತಾಡ್ತಾ ಇದ್ದಾರೆ ಫ್ರಸ್ಟ್ರೇಷನ್ ಲಿ ಸರ್ ಈ 2 ವರ್ಷದಲ್ಲಿ ಕನ್ನಡ ಸೌತ್ ಅವರೇ ಸರ್ ಅಲ್ಲಿ ದುಡ್ಡು ಮಾಡಿರೋದು ಇನ್ಯಾರು ಅಲ್ಲ ಸರ್ ನಮ್ಮ ಸಿನಿಮಾಗಳು ಸೌತ್ ಡಬ್ಬಿಂಗ್ ಹೋಗ್ತಾವಲ್ಲ ಸರ್ ಆ ಡಬ್ಬಿಂಗ್ ಹೋಗೋ ಸಿನಿಮಾಗಳೇ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಅವ್ರು ಕಾಣಿಸ್ತಾ ಇರೋದು ಇನ್ನು ಸರ್ ಅವ್ರು ಕಷ್ಟಪಟ್ಟು ಮಾಡೋ ಸಿನಿಮಾಗಿಂತ ಅವ್ರಿಗೇನಾಗ್ತಾ ಇದೆ ಅಂದ್ರೆ ಈಗ ನೋಡಿ KGF ಆಗಿದೆಯಲ್ಲ ಬಹಳ ದೊಡ್ಡ ಮಟ್ಟದ ಅವ್ರು ಸರ್ ಅವ್ರ ಒರಿಜಿನಲ್ ಸಿನಿಮಾ ಏನಾಗಿದೆ ಅದಕ್ಕಿಂತ ನಮ್ಮ ಪರಿಶೆಯಿಂದ ಅಲ್ಲಿ ಡಬ್ಬಾಗಿರೋದು ಅದಕ್ಕಿಂತ ಹೆಚ್ಚು ದುಡ್ಡು ಮಾಡಿದೆಯಲ್ಲ ಅನ್ನೋದು ಅವ್ರಿಗೆ ತುಂಬಾ ಹರ್ಟ್ ಆಗ್ಬಿಟ್ಟಿದೆ ಸೊ ಅಲ್ಲ ಎಲ್ಲೋ ಎಲ್ಲೋ ಅವರಿಗೆ ಒಂದ್ ಕಡೆ ನಾವು ಇಷ್ಟು ವರ್ಷ ನಾವು ಬೆಳೆದಿದ್ದೀವಿ ಈಗ ನಮ್ಮನ್ನ ಮಟ್ಟ ಹಾಕೋದಕ್ಕೆ ಇನ್ಯಾರೋ ಬರ್ತಿದಾರಲ್ಲಪ್ಪ ಅನ್ಕೊಂಡು ದಕ್ಷಿಣ ಭಾರತದವರು ಅದು ಕನ್ನಡದವರು ಇಷ್ಟರ ಮಟ್ಟಿಗೆ ಅಕ್ಷಯ್ ಕುಮಾರ್ ಸಾರಿ ಅನಿಲ್ ಕಪೂರ್ ಮತ್ತೆ ಅಕ್ಷಯ್ ಕುಮಾರ್ ಹೇಗ್ ಸರ್ ಉಳ್ಕೊಂಡ್ರು ಅನಿಲ್ ಕಪೂರ್ದು ಫಸ್ಟ್ ಸಿನಿಮಾ ಯಾವ್ದು ಸರ್ ಕನ್ನಡ ಅಲ್ವಾ ಸರ್ ಹೌದು ನಮ್ ಕನ್ನಡ ಸಿನಿಮಾ ಇಲ್ಲ ಅನಿಲ್ ಕಪೂರ್ ಬಂದ್ಬಿಟ್ರ ಸರ್ ಅಕ್ಷಯ್ ಕುಮಾರ್ ವಿಷ್ಣು ಸರ್ ಕಾಲಕ್ ಬಿದ್ದ ಆಶೀರ್ವಾದ ತಗೊಂಡು ವಿಷ್ಣು ವಿಜಯ ಸಿನಿಮಾದಲ್ಲಿ ನಾನಿರ್ಲಿ ಅಂತ ನಂಗೆ ಕೊಡ್ಸಿದ್ರು ಅನ್ನೋ ದೊಡ್ಡ ಮಾತು ಹೇಳಿದ್ದಾರೆ ಅವತ್ತೇನೋ ವಿಷ್ಣು ಸರ್ ವಿಷ್ಣು ವಿಜಯದಲ್ಲಿ ಕೊಡಿದ್ರು ಅವ್ರಿಗೂ ಬಹಳ ದೊಡ್ಡ ಮಟ್ಟದ ಒಂದು ಸ್ಟ್ರೆಂತ್ ಅದು ಹಿಂಗೆಲ್ಲ ಇದ್ದಾಗ ದೊಡ್ಡವ್ರು ಹಿಂಗೆಲ್ಲ ಹೇಳಿಕೆ ಕೊಡಬಾರ್ದು ನಂಗೆ ಒಂಚೂರು ಬೇಜಾರ್ ಸರ್ ಆಮೇಲೆ ನಮ್ಮವರು ಕೂಡ ಸರ್ ಮೇಜರ್ ಇವೆಲ್ಲ ಆಗ್ತಾ ಇರೋದು ಏನ್ ಗೊತ್ತಾ ಕಾರಣ ನಮ್ಮ ಸಿನಿಮಾಗಳು ಯಾಕೆ 3ನೇ ಲೈನ್ನಲ್ಲಿ 4ನೇ ಲೈನ್ ಲಾಸ್ಟ್ ಲೈನ್ ಕೂಡಿಸ್ತಾರೆ ಗೊತ್ತಾ ಯಾವ್ದೇ ಅವಾರ್ಡ್ ಫಂಕ್ಷನ್ ಇದಕ್ಕೆ ಒಂದು ಸಮಸ್ಯೆ ಇದೆ ಸರ್ ನಮ್ದೇ ನಿಮ್ಗೆ ಶಾಕಿಂಗ್ ನ್ಯೂಸ್ ಹೇಳ್ತೀನಿ ಸರ್ ನಮ್ದು ರಿಲೀಸ್ ಡೇಟ್ ಅಂತ ಹೇಳಿದೆ ನಂಗೆ ಡಿಸ್ಟ್ರಿಬ್ಯೂಟರ್ ಒಬ್ರು ಏನಂದ್ರು ಗೊತ್ತಾ ಏ ಪ್ರಥಮ ನಿನ್ ಸಿನಿಮಾ ರಿಲೀಸ್ ಮಾಡ್ತಾರೆ ನಟಭಯಂಕರ ಅಲ್ವೊಂದು ಫಸ್ಟ್ ಅದನ್ನ ತಿಳ್ಕೊ ಅಲ್ಲಿ ಹಿಂದಿ ಸಿನಿಮಾ 3ನೇ ಬತ್ತೈತೆ ಕಣಪ್ಪ ಹುಷಾರು ಕಣೋ ಅಂದ್ರೆ ಅವ್ರಿಗೆ ಎದ್ರಕೊಂಡು ನಾವು ಇನ್ನೊಂದ್ಸಲ ಮುಂದಕ್ಕೆ ಹೋಗ್ಬೇಕಾ ಬತ್ತನೇ ಇರ್ತದೆ ಸರ್ ಹಂಗ ನಾವು ಬದುಕೋದ್ ಬೇಡ್ವಾ ಅಂದ್ರೆ ಅವ್ರು ಬರೀ ಪೀಕ್ ಟೈಮ್ ಅವ್ರು ಕೊಡ್ತಾರೆ ಸರ್ ಮಾಲ್ಗಳವರು ನಾವೆಲ್ಲ ಅವ್ರಿಗೆ ಬಿಟ್ಕೊಬಿಟ್ಟಿದೀವಿ ಈಗ ಸಡನ್ ಕಟ್ ಮಾಡಕ್ಕಲ್ಲ ಅದಕ್ಕೆ ನಾವೆಲ್ಲರೂ ಒಗ್ಗೂಡಿ ಒಂದು ವಾಯ್ಸ್ ರಿಲೀಸ್ ಮಾಡ್ಬೇಕು ಮೊದಲನೇದಾಗಿ ಯಾವ ತರ ಗೊತ್ತಾ ಸರ್ ಸರ್ ಈಗ ನಮಗೆ ಮಧ್ಯಾಹ್ನ 12:30 ಗಂಟೆಗೆ ಶೋಸ್ ಕೊಡ್ತಾರೆ ಸರ್ ಕನ್ನಡದವ್ರಿಗೆ ಹಿಂದಿಯವ್ರಿಗೆ ಯಾವ ಟೈಮಲ್ಲಿ ಕೊಡ್ತಾರೆ ಗೊತ್ತಾ ಸರ್ ಶೋಸ್ ಪೀಕ್ ಟೈಮಲ್ಲಿ ಕೊಡ್ತಾರೆ ಸಂಜೆ 6:30 ಶೋ 7:30 ಶೋ ಅಂತ ಸರ್ ನೀವು ಎಲ್ಲ ಆಫೀಸ್ ಮುಗಿಸ್ಕೊಂಡು ಏನ್ ಮಾಡ್ತಾರೆ ಆಫೀಸ್ ಮುಗಿಯೋ ಟೈಮಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಮಾಡ್ತಾರೆ 7:30 ಶೋಕ್ ಹಂಗೆ ಮುಗಿಸ್ಕೊಂಡು ಹಂಗೆ ಹೋಗ್ತಾರೆ ಶೋ ಅಲ್ಲಿ 60-80% ಕ್ರೌಡ್ ಆಗುತ್ತೆ ನಮ್ದು 12:30 ಒಂದ್ ಗಂಟೆ ಶೋ ಕೊಟ್ರೆ ಏನ್ ಮಾಡ್ತಾರೆ ಹೇಳಿ ಅಯ್ಯೋ 1 ಗಂಟೆಗೆ 11:30 12 ಗಂಟೆಗೆ ಹೋಗ್ಬೇಕು ಒನ್ ಡೇ ಫುಲ್ ವೇಸ್ಟ್ ಆಯ್ತೆ 7-8 ಸೀಟ್ ಬುಕ್ ಆಗ್ತವೆ ಮಾಲ್ಗಳಲ್ಲಿ ನಮ್ ಸ್ಟ್ಯಾಂಡರ್ಸ್ ನಿಲ್ಸಿರ್ತಾರಲ್ಲ ಮೊನ್ನೆ ನೆನ್ಸ್ಬಿಟ್ ಬಂದ್ ಸರ್ ನಟ ಭಯಂಕರ ಓಕೆ ನಿನ್ನೆ ಯಾರೋ ಫೋನ್ ಮಾಡಿ ಚೆನ್ನಾಗೈತೆ ಅಂದ್ರು ಇವತ್ ಮಾಡ್ಬಿಟ್ಟು ಏನಂತಾರೆ ಅಲ್ಲಿ ಹಿಂದಿ ಫೋಟೋ ಐತಿಪ್ಪ ಸ್ಟ್ಯಾಂಡಿಸು ಅಂತ ನಮ್ಮವ್ರನ್ನ ನಮ್ಮವರೇ ತುಳಿತಾರೆ ಫಸ್ಟ್ ಹಿಂದಿ ಈ ಮಟ್ಟಕ್ಕೆ ಬರ್ತಾ ಇದೆ ಇಷ್ಟೆಲ್ಲ ಬಿಟ್ಕೊಂಡಿದ್ ನಮ್ದು ತಪ್ಪಿದೆ ಸರ್ ನಾವೀಗ ಈಗ ಅಟ್ ಲೀಸ್ಟ್ ಒಗ್ಗೂಡದೇ ಇದ್ರೆ ಸಂಘಟಿತರಾಗಿ ಮುಂದೆ ಹಿಂದಿಯವರು ಕಂಪ್ಲೀಟ್ ಆಗಿ ನಮ್ನ ಆವರ್ಸ್ಕೊಂಡ್ಬಿಡ್ತಾರೆ ತಪ್ಪದು ಆಮೇಲೆ ಬಲವಂತ ಹೇರಿಕೆ ಮಾಡಬಾರ್ದು ಸರ್ ಪ್ರಥಮ್ ಒಂದು ಹಿಂದಿನಿಂದಲೂ ಕೂಡ ಕನ್ನಡ ಚಿತ್ರರಂಗ ಒಂದು ಚೇಂಬರ್ ಕೂಡ ಇದೆ ಒಂದು ಒಕ್ಕೂಟ ಇದೆ ಒಕ್ಕೂಟದಲ್ಲಿ ಇನ್ನೂ ಕೂಡ ಒಗ್ಗಟ್ಟಿಲ್ದೆ ಇರೋದು ಒಂದು ಕಾರಣ ಅದ್ರ ಜೊತೆಗೆ ಡಿಸ್ಟ್ರಿಬ್ಯೂಟರ್ ಗಳಿಗೆ ನಮ್ಮವರೇ ದೊಡ್ಡ ಅಮೌಂಟ್ ಕೊಡ್ತಾ ಬಿಡ್ತಾರಲ್ಲ ಆ ಡಿಸ್ಟ್ರಿಬ್ಯೂಟರ್ ಒಬ್ಬನ ಉಳಿಸಕ್ಕೆ ಇವ್ರು ಈ ಮಟ್ಟಕ್ಕೆ ಮಾಡ್ತಾರೆ ಈಗ ಅವನ ಒಬ್ಬನ ಉಳಿಸಕ್ಕೆ ಈ ಮಟ್ಟಕ್ಕೆ ಮಾಡ್ತಾರೆ ಈಗ ಯಾರೋ ಒಬ್ಬ ಡಿಸ್ಟ್ರಿಬ್ಯೂಟರ್ ತಗೊಂಡ ಕನಿಷ್ಠ ಅಂದ್ರೆ ಒಂದು 100-120 ಕನ್ನಡ ಸಿನಿಮಾ ಬಲಿಯಾಗತ್ತೆ ಅದರಿಂದ ಸರ್ ನಮಗ್ ಥಿಯೇಟರ್ ಸಿಗಲ್ಲ ಸರ್ ನಾವೇನ್ ಸರ್ ಮಾಡಿದ್ವಿ ನಮಗ್ ಥಿಯೇಟರ್ಸ್ ಸಿಗಲ್ಲ ಇದು ಆಗ್ತಾರಂತ ಬಂದಿದಾರ 5 ಮಿನಿಟ್ಸ್ ಬಂದ 2 ನಿಮಿಷ ಸೊ ಇದೆಲ್ಲ ಆಗಿದೆ ಸರ್ ಇದೆಲ್ಲ ಕಾರಣ ಅದಕ್ಕೆ ನಾನು ಏನ್ ಕೇಳ್ಕೊಳ್ತೀನಿ ಮೊದಲು ಕನ್ನಡಿಗರೆಲ್ಲ ಒಗ್ಗೂಡಿ ಇಂಥದ್ದು ಹೇರಿಕೆ ವಿರುದ್ಧ ಹೋರಾಡಬೇಕು ಇಟ್ಸ್ ಮೈ ಸಿನ್ಸಿಯರ್ ಅಂಡ್ ಹಂಬಲ್ ರಿಕ್ವೆಸ್ಟ್ ಆಮೇಲೆ ನಮ್ಮ ಸಿನಿಮಾಗಳು ಕೊಡಿಸಿ ಅದೇ ನೀವು ಮಾಡುವಂತ ದೊಡ್ಡ ಉಪಯೋಗ ದಯವಿಟ್ಟು ಸರ್ ಆಮೇಲೆ ಕನ್ನಡ ಪರ ಹೋರಾಟಕಾರ ಇದ್ದಾರೆ ಎಲ್ಲರಿಗೂ ನಾನು ಕೈ ಮುಗಿದು ಏನ್ ಕೇಳ್ಕೊಳ್ತೀನಿ
ಮಾಲ್ಗಳಲ್ಲಿ ನಮ್ಮವ್ರಿಗೆ ಆದ್ಯತೆ ಕೊಡ್ಸ ಆಗೇನಾಗುತ್ತೆ, ನಮ್ಮ ಸಿನಿಮಾಗಳು ಎದ್ದು ನಿಂತ್ಕೊಳ್ತಾರೆ, ನಮ್ಮವರು ಮಾರಲಿ ಸ್ಟ್ರಾಂಗ್ ಆಗ್ತಾರೆ. ಆ ಸ್ಟ್ರಾಂಗ್ ಆದಾಗ ಒಂದಷ್ಟು ನಮ್ಮವ್ರ ವರ್ಚಸ್ ಬೆಳೀತಾ ಹೋಗುತ್ತೆ. ನಾವು ನಮ್ಮವ್ರನ್ನ ಹಿಂಗ್ ಸ್ಟ್ರಾಂಗ್ ಮಾಡ್ಬೇಕು. ಹಿಂದಿಗಳಿಗಿಂತ ಹೆಚ್ಚು ನಮಗ್ ಶೋ ಕೊಡ್ಸಿ ಸರ್ ಕನ್ನಡಿಗರಿಗೆ. ನಾನು ನಂದು ಅಂತ ಹೇಳ್ತಾನೆ ಇಲ್ಲ, ಇದೆ ಕನ್ನಡಿಗರಿಗೆ ಅಂತ ಹೇಳ್ತಾ ಇದ್ದೀನಿ ನಾನು. ಅಲ್ಲ, ಇದು ಇದು ಕೇವಲ ಕನ್ನಡ ಪರ ಹೋರಾಟರ ಕೆಲಸ ಮಾತ್ರ ಅಲ್ಲ, ಎಲ್ಲರ ಪ್ರತಿಯೊಬ್ಬರ ಜವಾಬ್ದಾರಿಯೂ ಕೂಡ ಇದೆ ಇಲ್ಲಿ. ಹೌದು ಹೌದು, ಪ್ರತಿಯೊಬ್ಬರ ನಮ್ದು ಇದೆ, ನಿಮ್ದು ಇದೆ, ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಇದು. ನಿಜ ಸರ್, ನಿಜ. ಕನ್ನಡಿಗರಿಗೆ ಅವಕಾಶವನ್ನ ಕೊಡಿಸುವಂತದ್ದು ಕನ್ನಡಿಗನ ಕರ್ತವ್ಯ ಆಗಿದೆ. ಅದು ಸರ್ಕಾರ ಕೂಡ ಮುಂದಾಗಬೇಕು ಅಂತ ಅನ್ಸಲ್ವಾ ನಿಮಗೆ? ಯಾಕಂದ್ರೆ ನೋಡಿ, ಇವತ್ತಿನವರೆಗೂ ಕೂಡ ಸರ್ಕಾರದಿಂದ ಒಬ್ಬರೇ ಒಬ್ಬರು ವ್ಯಕ್ತಿ ಮಾತಾಡಿಲ್ಲ ಇವತ್ತು. ಸರ್, ನನಗೆ ನಿಮ್ಮ ಮಾತಿನ ಮೇಲೆ ಬಹಳ ಗೌರವ ಇದೆ. ನಿಮ್ಮ ಮಾಧ್ಯಮಗಳು ದಯವಿಟ್ಟು ದೊಡ್ಡ ಧ್ವನಿಯಾಗಿ, ಇಟ್ಸ್ ಮೈ ಸಿನ್ಸಿಯರ್ ಅಂಡ್ ಹಂಬಲ್ ರಿಕ್ವೆಸ್ಟ್ ಸರ್. ಎಸ್ ಎಸ್, ಥ್ಯಾಂಕ್ ಯು ಸರ್. ನನಗೊಂದು ಅವಕಾಶ ಕೊಟ್ಟು, ನನ್ನ ಕನ್ನಡದ ನನಗೊಂದು ಎರಡು ಮಾತುಗಳ ಅವಕಾಶ ಕೊಡಿ. ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರಥಮ್, ಥ್ಯಾಂಕ್ ಯು.